ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ದೇಶದಲ್ಲಿ ಮೂರನೇ ಹಂತದ ಚುನಾವಣೆ ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆ ಈಗಾಗಲೇ ಆರಂಭ ಆಗಿದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿ ವೈ ರಾಘವೇಂದ್ರ ರಾಘವೇಂದ್ರ ಅವರ ಕುಟುಂಬ ಸಮೇತ ಅರ್ಲಿ ಮಾರ್ನಿಂಗ್ ಮತಗಟ್ಟೆಗೆ ಬಂದು ವೋಟ್ ರಿಯಾಕ್ಷನ್ ಹೇಳಿ ಕುಟುಂಬ ಅಂತ ಬಂದಾಗ ನಮ್ಮ ಕ್ಷೇತ್ರದ ಜನನೇ ನಮಗೆ ಕುಟುಂಬ ಅವ್ರಿಗೆ ನಾವು ಕುಟುಂಬ ನಮಗೆ ಅವ್ರ ಕುಟುಂಬ ಆ ರೀತಿ ಒಂದು ಅನ್ಯೋನ್ಯತೆಯಿಂದ ನಮ್ಮ ಕ್ಷೇತ್ರದ ಜನ ನಮ್ಗೆ ಆಶ್ವಾದನೆ ಮಾಡ್ಕೊಂಡು ಬೆಳೆಸ್ಕೊಂಡ್ ಬಂದಿದ್ದಾರೆ ಹಾಗಾಗಿ ಇಡೀ ನಮ್ಮ ಕಾರ್ಯಕರ್ತರ ಕುಟುಂಬ ಎಲ್ಲರೂ ಒಟ್ಟಾಗಿ ಬಂದು ಇವತ್ತು ಮತದಾನದಲ್ಲಿ ನಾವು ಭಾಗವಹಿಸಿದ್ದೇವೆ ಮೋದಿ ಕೈ ಬಲಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ತಾವು ಬಿಜೆಪಿ ಅಭ್ಯರ್ಥಿ ಆಗಿದ್ದೀರಿ ಈಗಾಗಲೇ ಮೂರು ಬಾರಿ ಸಂಸತ್ ಪ್ರವೇಶ ಮಾಡಿದಿರಿ ನಾಲ್ಕನೇ ಬಾರಿಗೆ ಈಗ ಚುನಾವಣೆಗೆ ಸ್ಪರ್ಧೆ ಸಂಘಟನೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಮತ್ತೊಮ್ಮೆ ಸ್ಪರ್ಧೆ ಮಾಡುವಂತ ಒಂದು ಅವಕಾಶ ನನಗೆ ಕೊಟ್ಟಿರುವುದು ಆದರೆ ಇದು ನನ್ನ ಸ್ಪರ್ಧೆ ಜೊ ಜೊತೆಗೆ ಕಳೆದ ಎಂಟೊಂಬತ್ತು ತಿಂಗಳಿಂದ ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಶ್ರಮವನ್ನು ಹಾಕಿದ್ದಾರೆ ಮತ್ತೆ ನಿಮಗೆ ಗೊತ್ತಿರ್ಬೋದು ಈ ಬಾರಿ ಒಂದು ಚುನಾವಣೆ ಒಂದು ಕ್ಯಾಲೆಂಡರ್ ಆಫ್ ಈವೆಂಟ್ ತುಂಬಾ ಲಾಂಗ್ ಟೈಮ್ ನಮಗೆ ಸಿಕ್ ಸಿಕ್ತು ಆ ವಾತಾವರಣವನ್ನು ಇಟ್ಕೊಂಡು ಉಳಿಸ್ಕೊಂಡು ಹೋಗುವಂತಹ ಸವಾಲು ಇತ್ತಲ್ಲ ನಮ್ಮ ಕಾರ್ಯಕರ್ತರು ಯಶಸ್ವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಾನು ಹ್ಯಾಂಡ್ಸ್ ಅಪ್ ಅವ್ರಿಗೆ ಕೃತಜ್ಞತೆ ನಾನು ಸಲ್ಲಿಸ್ತೇನೆ ಸರ್ ನನ್ನ ಕಡೆ ಎರಡು ಪ್ರಶ್ನೆ ಸರ್ ಶಿವಮೊಗ್ಗ ಜನತೆಗೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಏನು ಹೇಳಕ್ಕೆ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ ದಯಮಾಡಿ ಏನೇ ಬಿಸಿಲು ಗಾಳಿ ಇದ್ರೂ ಕೂಡ ಅದಕ್ಕೆ ಎದೆಗುಂದೆ ದಯಮಾಡಿ ಮತಗಟ್ಟೆಗೆ ಬರಬೇಕು ತಮ್ಮ ಅಮೂಲ್ಯವಾದಂತ ಮತವನ್ನ ಹಾಕುವಂತ ಮುಖಾಂತರ ದೇಶಕ್ಕೆ ಒಂದು ಭವಿಷ್ಯ ಕಟ್ಟುವಂತ ಕೆಲಸ ತಾವು ಮಾಡಬೇಕು ಅಂತ ನಾನು ವಿನಂತಿ ಮಾಡ್ಕೊಂತ ನನ್ನ ಕಡೆ ಪ್ರಶ್ನೆ ಸರ್ ಈ ಬಾರಿ ಸಂಸತ್ ಪ್ರವೇಶ ಮಾಡಿದ್ರ ಮುಖಾಂತರ ಬಿ ವೈ ರಾಘವೇಂದ್ರ ಅವರು ನರೇಂದ್ರ ಮೋದಿ ಕ್ಯಾಬಿನೆಟ್ ಸೇರ್ಪಡೆ ಆಗ್ತಾರೆ ಅದಕ್ಕಿಂತ ದೊಡ್ಡ ಸ್ಥಾನ ಇವತ್ತು ನಾಲ್ಕನೇ ಬಾರಿ ಇವತ್ತು ಸಾವಿರಾರು ಜನ ಕಾರ್ಯಕರ್ತರು ಇವತ್ತು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಾರೆ ನನ್ನಂತೂ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಒಂದು ಅವಕಾಶ ಕೊಟ್ಟಿದ್ದಾರೆ ಆ ಒಂದು ಉಳಿಸ್ಕೊಂಡು ಬೆಳೆಸ್ಕೊಂಡು ಅಂತ ಕೆಲಸ ನಾನು ಮಾಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಆಲ್ ದಿ ಬೆಸ್ಟ್ ಇದು ಒಟ್ಟಾರೆ ರಾಘವೇಂದ್ರ ಅವರ ರಿಯಾಕ್ಷನ್ ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆ ಮಧುಸೂದನ್ ನ್ಯೂಸ್ ಫಸ್ಟ್ ಕನ್ನಡ ಶಿಕಾರಿಪುರ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ